ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಏಟೀನ್ ಕನ್ನಡಕ್ಕೆ ಸ್ವಾಗತ ನಾನು ಹರಿಪ್ರಸಾದ್ ದ್ವೇಷದ ಮೂಟೆಯನ್ನು ಅಟ್ಟಕ್ಕೇರಿಸಿ ಚನ್ನ ಪಟ್ಟಣಕ್ಕಾಗಿ ಒಂದಾಗಿದ್ದಾರೆ ಯಡಿಯೂರಪ್ಪ ಹಾಗೂ ಕುಮಾರಸ್ವಾಮಿ ಇವರಿಬ್ಬರು ಒಂದಾಗಿರುವಂಥದರ ಹಿಂದೆ ನಾವು ಕೆಲವೊಂದು ಅಂಶವನ್ನು ಮರಿಲೇಬಾರ್ದು ಅಥವಾ ಅದನ್ನು ನೆನಪು ಮಾಡಿಕೊಳ್ಳುವಂಥದ್ದು ಸೂಕ್ತ ಅಂಥೇಳಿ ಅನಿಸುತ್ತೆ ಯಾಕೆಂದರೆ ರಾಜಕಾರಣಿಗಳು ಯಾವಾಗ ಒಂದಾಗ್ತಾರೆ ಯಾವಾಗ ದೂರ ಆಗ್ತಾರೆ ಅನ್ನುವಂತಹ ವಿಚಾರದಲ್ಲಿ ಹಲವಾರು ಘಟನೆಗಳನ್ನು ಉಲ್ಲೇಖ ಮಾಡಲೇಬೇಕಾಗುತ್ತೆ ವಿಶೇಷವಾಗಿ ಅವರು ತುಂಬ ಆಪ್ತರಾದಂಥ ಸಂದರ್ಭದಲ್ಲಿ ಹಳೆಯ ಕಥೆಗಳನ್ನು ನಾವು ಒಂದಷ್ಟು ಘಟನೆಗಳನ್ನು ಮೆಲುಕು ಹಾಕಲೇಬೇಕು ಇದು ಯಡಿಯೂರಪ್ಪ ಕುಮಾರಸ್ವಾಮಿಯವರ ವಿಚಾರ ಇರ್ಬೋದು ಅಥವಾ ಹಿಂದೆ ಸಿದ್ದರಾಮಯ್ಯ ಕುಮಾರಸ್ವಾಮಿಯವರ ವಿಚಾರ ಇರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿಯವರ ವಿಚಾರ ಇರ್ಬೋದು ಎಲ್ಲ ಹಂತಗಳಲ್ಲೂ ಕೂಡ ನಾನಾ ಸಂದರ್ಭಗಳಲ್ಲಿ ಬಳಕೆ ಆಗುತ್ತೆ ಈಗ ಯಡಿಯೂರಪ್ಪ ಕುಮಾರಸ್ವಾಮಿಯವರ ಸರದಿ ಬಂದಿರೋದರಿಂದಾಗಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಮತ್ತು ಒಂದಿಷ್ಟು ಡೇಟ್ಗಳನ್ನು ನಿಮಗೆ ನೆನಪು ಮಾಡಿಕೊಡ್ತೀನಿ ಆ ದಿವಸಗಳನ್ನು ನಡೆದಂತಹ ಘಟನೆಗಳನ್ನು ಸ್ವಲ್ಪ ವಿವರಿಸುವಂತಹ ಪ್ರಯತ್ನವನ್ನು ಈ ಒಂದು ಎಪಿಸೋಡ್ನಲ್ಲಿ ನಾನು ಮಾಡ್ತೀನಿ ನೀವು ಮಿಸ್ ಮಾಡದೆ ನ್ಯೂಸ್ ಏಯ್ಟೀನ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಈಗ ಅಸಲಿ ವಿಚಾರಕ್ಕೆ ಬರೋಣ ಮೇ ಇಪ್ಪತ್ತೈದು ಎರಡು ಸಾವಿರದ ಹದಿನೆಂಟು ಕರ್ನಾಟಕದ ವಿಧಾನಸಭೆಯಲ್ಲಿ ಅವತ್ತು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಬಹುಮತವನ್ನು ಸಾಬೀತುಪಡಿಸೋದಕ್ಕೆ ಅಂತೇಳಿ ನಿಂತಿದ್ರು ಮುಖ್ಯಮಂತ್ರಿಗಳ ಪಕ್ಕದ ಕುರ್ಚಿಯಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆಯೇ ಅದೇ ಸಾಲಿನಲ್ಲಿ ಮುಂದಕ್ಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರೆಲ್ಲ ಕುಳಿತಿದ್ರೆ ಪ್ರತಿಪಕ್ಷ ನಾಯಕ ಸ್ಥಾನದಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರು ಕುಳಿತಿದ್ದರು ಕರ್ನಾಟಕ ವಿಧಾನಸಭೆಯಲ್ಲಿ ಸುದೀರ್ಘ ಅವಧಿಯಲ್ಲಿ ಪ್ರತಿಪಕ್ಷ ನಾಯಕರಾಗಿ ಕೆಲಸ ಮಾಡಿದಂತಹ ಯಡಿಯೂರಪ್ಪ ಅವರ ಪಾಲಿಗೆ ಅದು ಕಡೆಯ ಅವಧಿಯ ಪ್ರತಿಪಕ್ಷ ನಾಯಕತ್ವ ಮುಖ್ಯಮಂತ್ರಿ ಬಹುಮತ ಸಾಬೀತುಪಡಿಸುವುದಕ್ಕೆ ಮುಂಚಿತವಾಗಿ ಸದನದಲ್ಲಿ ವಿಶ್ವಾಸಮತ ಯಾಚನೆಯನ್ನು ಮಾಡಿದರು ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ವಿಶ್ವಾಸಮತ ಯಾಚನೆ ಮಾಡ್ತಾ ಇದ್ದಂತೆಯೇ ಅದರ ಬಗ್ಗೆ ಚರ್ಚೆ ಶುರುವಾಗುತ್ತೆ ಮುಖ್ಯಮಂತ್ರಿಯವರ ಮಾತಾಗುತ್ತೆ ಪ್ರಸ್ತಾವನೆಯ ಮಾತಾಗುತ್ತೆ ಅದಾದ ನಂತರ ಪ್ರತಿಪಕ್ಷ ನಾಯಕ ಬಿ ಎಸ್ ಯಡಿಯೂರಪ್ಪನವರ ಸರದಿ ಶುರುವಾಗತ್ತೆ ಅವರ ಭಾಷಣ ಬಹಳ ಜೋರಾಗಿತ್ತು ಒಂದಿಷ್ಟು ನಡು ನಡುವೆ ಬರ್ಕೊಟ್ಟಂತಹ ಭಾಷಣವನ್ನು ಯಡಿಯೂರಪ್ಪ ಅವರು ಓದಿದ್ರು ಅನ್ನೋದನ್ನು ಬಿಟ್ಟರೆ ಅದೊಂದು ಪ್ರತಿಪಕ್ಷ ನಾಯಕರಿಂದ ಬಂದಂತಹ ಒಂದು ಒಳ್ಳೆಯ ರಾಜಕೀಯ ಭಾಷಣ ಅಂತ ನಾವು ಅದನ್ನು ಕರೀಬಹುದು ಅಥವಾ ಅದನ್ನು ಪರಿಗಣಿಸ್ಬೋದು ಆಡಳಿತ ಪಕ್ಷದವರನ್ನು ಕೆಣಕುವ ಶೈಲಿ ಮೈತ್ರಿ ಪಕ್ಷಗಳ ನಡುವೆಯೇ ಬಿರುಕು ಮೂಡಿಸೋದಕ್ಕೆ ಹೊಡೆದಂತಹ ಮೊದಲ ಕಲ್ಲುಗಳು ಅದಕ್ಕಾಗಿ ಎತ್ತಿಕೊಂಡಂತಹ ಇತಿಹಾಸದ ಘಟನೆಗಳು ಅದರಲ್ಲಿ ಬೆರೆತಿದ್ದಂತಹ ವೈಯಕ್ತಿಕ ದ್ವೇಷ ಹತಾಶೆ ಇವೆಲ್ಲವೂ ಕೂಡ ಯಡಿಯೂರಪ್ಪನವರ ಮಾತುಗಳಲ್ಲಿ ಆ ದಿವಸ ಅಡಕ ಆಗಿದ್ವು ಒಂದು ಹಂತದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ನೀವ್ಯಾಕೆ ಈ ಸರ್ಕಾರ ರಚನೆಯ ನಾಯಕತ್ವವನ್ನು ವಹಿಸಿ ಖಳನಾಯಕ ಆಗ್ತೀರಿ ಅಂತ ಪ್ರಶ್ನಿಸಿದರು ಯಡಿಯೂರಪ್ಪ ನಮ್ಮ ಕಡೆಗೆ ಬನ್ನಿ ಅನ್ನುವಂತಹ ಮುಕ್ತ ಆಹ್ವಾನ ಬೇರೆ ಅವತ್ತು ಕೊಟ್ಟಿದ್ರು ಅಲ್ಲೇ ಇದ್ದು ಮುಖ್ಯಮಂತ್ರಿ ಆಗ್ತೀರಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿ ಕೆಣಕಿ ಲೇವಡಿ ಮಾಡಿದ್ರು ಇಡೀ ಸದನ ನಗೆಗಡಲಲ್ಲಿ ಅವತ್ತು ತೇಲಾಡಿತ್ತು ಆ ಕ್ಷಣದಲ್ಲಿ ಈ ಅಪ್ಪ ಮಕ್ಕಳನ್ನು ನಂಬ್ಕೊಂಡಿದ್ರೆ ಕಾಂಗ್ರೆಸ್ನ ನಿರ್ನಾಮ ನಿಶ್ಚಿತ ಅಂತ ಭವಿಷ್ಯ ರೀತಿಯಲ್ಲಿ ಅವತ್ತು ಯಡಿಯೂರಪ್ಪನವರು ಮಾತನಾಡಿದರು ಯಡಿಯೂರಪ್ಪನವರ ಇಂತಹ ಮಾತುಗಳು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕುಳಿತಿದ್ದಂತಹ ಕುಮಾರಸ್ವಾಮಿಯವರನ್ನ ಕೆಣಕುವ ಉದ್ದೇಶದಿಂದಲೇ ಕೂಡಿತ್ತು ಕುಮಾರಸ್ವಾಮಿಯವರ ಬೆನ್ನ ಹಿಂದಿನ ಸಾಲಿನಲ್ಲಿ ಕುಳಿತಿದ್ದಂಥ ಎಚ್ ಡಿ ರೇವಣ್ಣ ಅವರು ಕೆರಳಿ ಎದ್ದು ನಿಲ್ಲುವಂತೆಯೂ ಕೂಡ ಮಾಡಿದರು ಯಡಿಯೂರಪ್ಪ ಅಷ್ಟರ ಮಟ್ಟಿಗೆ ಅವರ ಮಾತು ತೀವ್ರಗತಿಯಲ್ಲಿ ಸಾಗಿತ್ತು ಅಷ್ಟಕ್ಕೆ ಸುಮ್ಮನಾಗದೆ ಕುಮಾರಸ್ವಾಮಿಯವರನ್ನು ಉರಗ ಪತಾಕ ಅಂದರೆ ದುರ್ಯೋಧನನಿಗೆ ಹೋಲಿಕೆ ಮಾಡಿದರು ದುರ್ಯೋಧನನ ಸಂಕಲ್ಪವೇ ವಿನಾಶ ಹಾಗೆಯೇ ಕುಮಾರಸ್ವಾಮಿಯವರ ಸಂಕಲ್ಪವೂ ಕೂಡ ವಿನಾಶದಿಂದಲೇ ಕೂಡಿರುವಂಥದ್ದು ಕಾಂಗ್ರೆಸ್ ಪಕ್ಷವನ್ನು ನಿರ್ನಾಮ ಮಾಡುವಂಥದ್ದೇ ಅಪ್ಪ ಮಕ್ಕಳ ಸಂಕಲ್ಪ ಅಂತೆಲ್ಲ ಹೆಗಲ ಮೇಲೆ ಹಸಿರು ಶಾಲು ಹಾಕ್ಕೊಂಡು ಯಡಿಯೂರಪ್ಪನವರು ಅವತ್ತು ಭಾಷಣವನ್ನು ಮಾಡ್ತಾ ಇದ್ದರೆ ಇಡೀ ವಿಧಾನಸಭೆಯಲ್ಲಿ ಒಂದು ಕಡೆಯಿಂದ ನಗೆಗಡಲು ಮತ್ತೊಂದು ಕಡೆಯಿಂದ ಮೇಜುಕುಟ್ಟಿ ಸ್ವಾಗತ ಇನ್ನೊಂದು ಕಡೆಯಿಂದ ನಡು ನಡುವೆ ಆಕ್ಷೇಪದ ಧ್ವನಿಗಳು ಎದ್ದು ನಿಲ್ತಿದ್ದಂತಹ ನಾಯಕರು ಇವರೆಲ್ಲರೂ ಕೂಡ ಒಂದಿಷ್ಟು ಆಕ್ಷೇಪವನ್ನು ಸಹಜವಾಗಿ ಪ್ರತಿಪಕ್ಷ ನಾಯಕ ಹೇಳಿದ್ದನ್ನೆಲ್ಲವನ್ನು ಒಪ್ಕೊಳ್ಬೇಕು ಅಂತೇನಿಲ್ವಲ್ಲ ಅವರು ಹೇಳಿದಂತಹ ಮಾತುಗಳಿಗೆ ಒಂದಿಷ್ಟು ವಿರೋಧವನ್ನು ಮಾಡೋದು ಇವೆಲ್ಲವೂ ಕೂಡ ನಡೆದಿತ್ತು ನಾನು ಮೊದಲೇ ನಿಮಗೆ ಹೇಳಿದೆ ಡೇಟನ್ನು ಹೇಳಿದೆ ಎರಡು ಸಾವಿರದ ಹದಿನೆಂಟು ಮೇ ಇಪ್ಪತ್ತ ಐದು ಅಂದರೆ ಐದನೇ ತಿಂಗಳು ಇಪ್ಪತ್ತೈದನೇ ತಾರೀಖಿನಂದು ಸರಿಯಾಗಿ ಆರು ವರ್ಷ ಕಳೆದು ಐದು ತಿಂಗಳು ತುಂಬಿದ ದಿನವೇ ಅಂದರೆ ಅಕ್ಟೋಬರ್ ಇಪ್ಪತ್ತ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅದೇ ಯಡಿಯೂರಪ್ಪ ಅವರ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಧವಳಗಿರಿ ನಿವಾಸದಿಂದ ಒಂದು ಪಕ್ಕದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಇನ್ನೊಂದು ಕಡೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಕರ್ಕೊಂಡು ಬಂದು ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅಂತ ಘೋಷಣೆಯನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲ ನೂರಕ್ಕೆ ನೂರು ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಗೆಲ್ಲಿಸ್ಕೊಂಡು ಬಂದು ನಂತರ ನಾನು ನಿಮ್ಮ ಮುಂದೆ ಮಾತಾಡ್ತೇನೆ ಅಂತೇಳಿ ಮಾಧ್ಯಮದವರ ಮುಂದೆ ಘೋಷಣೆಯನ್ನು ಮಾಡಿಬಿಟ್ಟಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಅವತ್ತು ಯಡಿಯೂರಪ್ಪನವರು ಎರಡು ಸಾವಿರದ ಹದಿನೆಂಟರಲ್ಲಿ ಅಥವಾ ಎರಡು ಸಾವಿರದ ಎಂಟರಿಂದಲೂ ನಾವು ಇದನ್ನು ತೆಗೆದುಕೊಳ್ಬೋದು ಎರಡು ಸಾವಿರದ ಏಳರ ನವೆಂಬರ್ ತಿಂಗಳಿಂದಲೂ ಕೂಡ ನಾವು ಇದನ್ನು ತೆಗೆದುಕೊಳ್ಬೋದು ಅಪ್ಪ ಮಕ್ಕಳು ಅಂತ ಹೇಳಿದ್ರೇ ಯಡಿಯೂರಪ್ಪನವರ ಹಿಂದೆ ಒಂದು ಆಕ್ರೋಶ ಇದ್ದರು ಆ ಆಕ್ರೋಶವನ್ನು ಇದ್ದದ್ದವರು ಎಚ್ ಡಿ ದೇವೇಗೌಡ ಮತ್ತು ಎಚ್ ಡಿ ಕುಮಾರಸ್ವಾಮಿಯವರ ವಿರುದ್ಧ ಆದರೆ ಅದೇ ಯಡಿಯೂರಪ್ಪನವರು ಈಗ ಅಪ್ಪ ಮಗ ಅಂದರೆ ಎಚ್ ಡಿ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿಯವರನ್ನು ಬೆಳೆಸುವ ಅಥವಾ ರಾಜಕೀಯದಲ್ಲಿ ಅವ್ರಿಗೆ ಒಂದು ಜೊತೆಯಾಗಿ ನಿಲ್ಲುವ ಅವರನ್ನು ಗೆಲ್ಲಿಸುವಂತಹ ಸಂಕಲ್ಪವನ್ನು ತೊಟ್ಟಿದ್ದಾರೆ ಕರ್ನಾಟಕ ರಾಜಕಾರಣ ಕಳೆದ ಎರಡು ದಶಕಗಳ ಬೆಳವಣಿಗೆಯನ್ನು ನೋಡಿದರೆ ಅದರಲ್ಲಿ ಬಹಳ ಮುಖ್ಯವಾದಂತಹ ಬದಲಾವಣೆಗಳಿವೆ ಅಂದರೆ ರಾಜಕೀಯ ಸ್ಥಿತಿಯಂತರಗಳಿಗೆ ಕಾರಣವಾಗಿದ್ದು ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿಯವರ ನಡುವಿನ ಸ್ನೇಹ ಹಾಗೂ ದ್ವೇಷ ಇದನ್ನು ಸ್ನೇಹ ಮತ್ತು ವಿರೋಧ ಅಂತ ಕರೆಯುವಂಥದ್ದು ಅಸಾಧ್ಯ ಇವರಿಬ್ಬರ ನಡುವೆ ಇದ್ದದ್ದು ರಾಜಕೀಯ ವಿರೋಧವನ್ನು ಮೀರಿದ ವೈಯಕ್ತಿಕ ದ್ವೇಷ ಅದು ಇಬ್ಬರ ಮಾತುಗಳಲ್ಲಿ ನಾನಾ ಸಂದರ್ಭಗಳಲ್ಲಿ ವ್ಯಕ್ತವಾಗ್ತಾ ಇತ್ತು ಒಂದು ಸಂದರ್ಭದಲ್ಲಿ ನನಗೆ ಇವತ್ತು ಕೂಡ ತುಂಬ ಚೆನ್ನಾಗಿ ನೆನಪಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಬಿ ವೈ ರಾಘವೇಂದ್ರ ಅವರು ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸುವಂಥ ಸಂದರ್ಭದಲ್ಲಿ ಅವತ್ತು ನಾಮಿನೇಷನ್ ಅವತ್ತು ಮತದಾನದ ದಿವಸ ಶಿಕಾರಿಪುರದಲ್ಲಿ ಯಡಿಯೂರಪ್ಪನವರನ್ನ ಮಾತನಾಡಿಸಿದಾಗ ಅವರು ಮಾತನಾಡಿದರು ಅಪ್ಪ ಮಕ್ಕಳ ಪಕ್ಷವನ್ನು ಕಿತ್ತು ಹಾಕಬೇಕು ಅನ್ನುವಂತಹ ಧಾಟಿಯಲ್ಲೆಲ್ಲ ಅವರು ಮಾತನಾಡ್ತಾ ಇದ್ದಿದ್ದನ್ನು ಕೂಡ ಕೇಳಿಸ್ಕೊಂಡಿದ್ವಿ ಅಂದರೆ ಅಷ್ಟರ ಮಟ್ಟಿಗೆ ಅವರಲ್ಲಿ ಜೆ ಡಿ ಎಸ್ನ ಬಗ್ಗೆ ವಿರೋಧ ಇತ್ತು ಯಾಕಂದರೆ ಎರಡು ಸಾವಿರದ ಆರರಲ್ಲಿ ಇಪ್ಪತ್ತು ಇಪ್ಪತ್ತು ಸೂತ್ರದಡಿಯಲ್ಲಿ ಟ್ವೆಂಟಿ ಟ್ವೆಂಟಿ ಸರ್ಕಾರವನ್ನು ರಚನೆ ಮಾಡಿ ರಾಜ್ಯದ ರಾಜಕಾರಣದಲ್ಲಿ ಮೊದಲ ಬಾರಿಗೆ ಬಿ ಜೆ ಪಿ ಅಧಿಕಾರದ ಗದ್ದುಗೆನ ಏರಿತು ಥ್ಯಾಂಕ್ಸ್ ಟು ಜೆ ಡಿ ಎಸ್ ಯಾಕಂದರೆ ಜೆ ಡಿ ಎಸ್ನ ಸಹಕಾರದಿಂದಾಗಿ ಅವತ್ತು ಬಿ ಜೆ ಪಿ ಅಧಿಕಾರಕ್ಕೆ ಏರಿತ್ತು ಕುಮಾರಸ್ವಾಮಿಯವರ ಕಾರಣವೂ ಕೂಡ ಅದರಲ್ಲಿ ಬಹಳ ಮುಖ್ಯವಾಗಿತ್ತು ಪೂರ್ತಿ ಜೆ ಡಿ ಎಸ್ ಅಲ್ಲ ಕುಮಾರಸ್ವಾಮಿಯವರ ಜೆ ಡಿ ಎಸ್ ಯಾಕೆಂದರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರ ನಡುವೆ ಈ ವಿಚಾರದಲ್ಲಿ ಭಿನ್ನ ಮತ ಇತ್ತಂತೆ ಅದನ್ನು ಅವರಿಬ್ಬರು ಕೂಡ ಹೇಳ್ಕೊಂಡಿದ್ದಾರೆ ಅದನ್ನು ನಾವು ಒಪ್ಕೊಂಡೇ ಮುಂದುವರಿಯೋಣ ಇಡೀ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಗೆ ಸಿಕ್ಕಿದ ಮೊದಲ ಅಧಿಕಾರ ಅದಾಗಿತ್ತು ಮುಂದೆ ಅಧಿಕಾರ ಹಸ್ತಾಂತರ ಮಾಡದ ಕಾರಣವನ್ನೇ ಮುಂದಿಟ್ಟುಕೊಂಡು ವಚನಭ್ರಷ್ಟ ವಿಷಯವನ್ನೇ ಚುನಾವಣಾ ಅಸ್ತ್ರವಾಗಿ ಪ್ರಯೋಗಿಸಿ ಎರಡು ಸಾವಿರದ ಎಂಟರಲ್ಲಿ ಬಿ ಎಸ್ ಯಡಿಯೂರಪ್ಪ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಬಿ ಜೆ ಪಿಯನ್ನು ಅಧಿಕಾರದ ಗದ್ದುಗೆಗೆ ಏರಿಸುವುದರಲ್ಲಿ ಯಶಸ್ವಿಯಾಗಿದ್ದರು ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ಯಡಿಯೂರಪ್ಪ ಹಾಗೂ ಕುಮಾರಸ್ವಾಮಿಯವರ ನಡುವೆ ಅಧಿಕಾರದ ಹಣಾಹಣಿ ತೀವ್ರ ಸ್ವರೂಪವನ್ನು ತಾಳಿತು ಹಾಗೆ ಇಬ್ಬರಲ್ಲೂ ಕೂಡ ಮಡುಗಟ್ಟಿದ್ದಂತಹ ವೈಯಕ್ತಿಕ ದ್ವೇಷವನ್ನು ಬಹುಶಃ ನಾವು ಇವರಿಬ್ಬರನ್ನೂ ಕೂಡ ಇಷ್ಟು ವರ್ಷಗಳ ಕಾಲ ರಾಜಕೀಯದಲ್ಲಿ ನಾವು ನೋಡಿಕೊಂಡು ಬಂದಿರುವ ಅನುಭವದ ಪ್ರಕಾರವಾಗಿ ಹೇಳೋದಾದರೆ ಇವರಿಬ್ಬರೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಯಡಿಯೂರಪ್ಪ ಅವರ ಮನಸ್ಸಿನಲ್ಲೂ ಕೂಡ ಅವತ್ತು ಬಿದ್ದಿರುವಂತಹ ನ ಮರೆಯಲಾರದಷ್ಟು ಕಹಿ ಘಟನೆಗಳಿದ್ದಾವೆ ಕುಮಾರಸ್ವಾಮಿಯವರಲ್ಲೂ ಕೂಡ ಅದು ಇದೆ ಯಾಕೆಂದರೆ ಕುಮಾರಸ್ವಾಮಿಯವರು ಯಡಿಯೂರಪ್ಪನವರು ಇಂತಹ ಕ್ಯಾಂಪೇನ್ನಿಂದಾಗಿ ಅನುಭವಿಸಿರುವಂತಹ ನಷ್ಟ ಸಂಕಷ್ಟ ಒಂದೆರಡು ಅಲ್ಲ ಅನ್ನೋದನ್ನು ಕೂಡ ನಾವು ರಾಜಕೀಯವಾಗಿ ಮರೀಬಾರ್ದು ಆದರೆ ಈಗ ಮೈತ್ರಿ ಅನ್ನುವಂತಹ ಸೂತ್ರಕ್ಕೆ ಗಂಟು ಬಿದ್ದು ವೈಯಕ್ತಿಕ ಹಿತಾಸಕ್ತಿಗಳು ಎಂಬ ಆಸೆಗೆ ಕಟ್ಟು ಬಿದ್ದು ಯಾಕೆಂದರೆ ಇದು ವೈಯಕ್ತಿಕ ಹಿತಾಸಕ್ತಿಗಳಿಲ್ಲಿದ್ದಾವೆ ಕುಮಾರಸ್ವಾಮಿಯವರಿಗೆ ಅವರ ಮಗನನ್ನು ಗೆಲ್ಲಿಸಬೇಕಿದೆ ಯಡಿಯೂರಪ್ಪನವರಿಗೆ ಅವರ ಮಗ ಅಧ್ಯಕ್ಷನಾಗಿರುವಂಥ ಅವಧಿಯಲ್ಲಿ ಈ ದೋಸ್ತಿ ಕೂಡಿ ಬಂದಿದ್ದು ಈ ದೋಸ್ತಿ ಇನ್ನಷ್ಟು ಸುದೀರ್ಘ ಕಾಲದವರೆಗೆ ಬೆಳಿಬೇಕಾಗಿದೆ ಯಾಕೆಂದರೆ ಕೇಂದ್ರದ ನಾಯಕರು ಕೂಡ ಇದನ್ನು ಮಾನಿಟರ್ ಮಾಡ್ತಾಯಿರ್ತಾರೆ ಇದೇ ಕಾರಣಕ್ಕಾಗಿ ಇಬ್ಬರೂ ಕೂಡ ತಮ್ಮ ದ್ವೇಷವನ್ನು ಗಂಟುಮೂಟೆ ಕಟ್ಟಿ ಅಟ್ಟಕ್ಕೇರಿಸಿದ್ದಾರೆ ಆ ಮೂಟೆಗಳನ್ನು ಮತ್ತೆ ಯಾವಾಗ ಕೆಳಗಿಳಿಸಿ ಬಿಚ್ತಾರೋ ಗೊತ್ತಿಲ್ಲ ಅಥವಾ ರಾಜ್ಯದ ರಾಜಕಾರಣದಲ್ಲಿ ಆ ಗಂಟು ಗಂಟುಮೂಟೆ ಶಾಶ್ವತವಾಗಿ ಅಟ್ಟಕ್ಕೇರಿ ಇತಿಹಾಸದ ಭಾಗವಾಗಿ ಮಾತ್ರವೇ ಅದು ಉಳಿಯುತ್ತಾ ಅನ್ನುವಂಥದನ್ನ ನಾವು ಮುಂದೆ ನೋಡಬೇಕಾಗಿದೆ ನಮಸ್ಕಾರ ಕನ್ನಡಿಗರ ಮೆಚ್ಚಿನ ನ್ಯೂಸ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ